ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಮನೆಯ ಮೇಲೆ ನಾವೇ ಕಲ್ಲನ್ನು ತೂರುವುದು ನಮ್ಮ ಕಾರನ್ನು ನಾವೇ ಜಖಂಗೊಳಿಸುವುದು ನಮ್ಮ ಕಾರಿನ ಗಾಜುಗಳನ್ನು ನಾವೇ ಒಡೆದು ಹಾಕುವುದು ಇಂಥ ಕೆಲಸ ಯಾರಾದರೂ ಮಾಡ್ತಾರಾ ಅವ್ರಿಗೆ ಮುಟ್ಟಾಳರು ಅಂತ ಅನ್ನಲ್ವಾ ಅಂಥ ಮುಟ್ಟಾಳ ಕೆಲಸವನ್ನು ಇದ್ದರು ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿ ಕಾರ್ಯಕರ್ತರು ಮೊನ್ನೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಹಾರಾಷ್ಟ್ರ ಬಂದ್ಗೆ ಕರೆ ಕೊಟ್ಟಿತ್ತು ಅಲ್ಲಿಯ ಸರ್ಕಾರ ಕಾರಣ ಏನು ಲಖೀಂಪುರ್ ಖೇರಿ ಕೇಸಿನಲ್ಲಿ ಕೇಂದ್ರ ಸಚಿವ ಅಜಯ್ ಮಿಶ್ರಾನ ಪುತ್ರ ಅಶೀಶ್ ಮಿಶ್ರಾ ಜನರ ಮೇಲೆ ವಾಹನವನ್ನು ನುಗ್ಗಿಸಿದ್ದಾನೆ ಆದ್ದರಿಂದ ಕೇಂದ್ರ ಸಚಿವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಆಶೀಶ್ ಮಿಶ್ರಾನಾಗಲೇ ಬಂಧನ ಮಾಡಿ ಆಗಿದೆ ಹದಿನಾಲ್ಕು ದಿನ ಕಸ್ಟಡಿ ಕೊಟ್ಟಾಗಿದೆ ಜೊತೆಗೆ ಇದ್ರ ಕುರಿತಾಗಿ ತನಿಖೆ ನಡೀತಾ ಇದೆ ಸುಪ್ರೀಂ ಕೋರ್ಟು ಸೋಮೋಟೊ ಕೇಸನ್ನು ತೆಗೆದುಕೊಂಡಿದೆ ಇಷ್ಟೆಲ್ಲ ಬೆಳವಣಿಗೆ ಆದ ಮೇಲುವೆ ಮಹಾರಾಷ್ಟ್ರ ಸರ್ಕಾರ ಬಂದ್ಗೆ ಕರೆಯನ್ನು ಕೊಡುತ್ತೆ ಹೀಗೆ ಬಂದ್ ಕರೆ ಕೊಟ್ಟ ಮೇಲೆ ಎಲ್ಲ ಅಂಗಡಿಗಳ ಬಾಗಿಲು ಹಾಕಿಸೋದು ಬಸ್ಸಿಗೆ ಜಖಂ ಮಾಡುವ ಕೆಲಸವನ್ನು ಮಾಡಿದ್ದು ಇದೇ ಮಹಾವಿಕಾಸ್ ಅಘಾಡಿ ಸರ್ಕಾರದ ಕಾರ್ಯಕರ್ತರು ಶಿವಸೇನೆ ಕಾರ್ಯಕರ್ತರು ತಮ್ಮದೇ ಮನೆಗೆ ತಾವೇ ಕಲ್ಲು ಹೊಡ್ಕೊಳ್ಳೋ ವಿಚಾರವನ್ನು ಎಲ್ಲಿಯಾದರೂ ನೀವು ಕೇಳಿದ್ರ ಇದಕ್ಕೇನಾದರೂ ಒಂದು ಸ್ವಲ್ಪನಾದರೂ ಅರ್ಥ ಇದೆಯಾ ಆಲೋಚನೆ ಮಾಡಿ ಇದು ಸರ್ಕಾರದ ಆಸ್ತಿ ದೇಶದ ಆಸ್ತಿ ಅಂತ ಯಾರಿಗೂ ಅನಿಸೋದಿಲ್ವಾ ಒಂದು ಸರ್ಕಾರ ಬಂದ್ಗೆ ಕರೆ ಕೊಡಬೇಕಾದರೆ ಅದರಿಂದ ಬಹಳ ದೊಡ್ಡ ಮಟ್ಟದ ಅನುಕೂಲ ಆಗ್ತಿದ್ದರೆ ಜನಸಮೂಹಕ್ಕೆ ಸಮಾಜಕ್ಕೆ ಅದರಿಂದ ಅನುಕೂಲ ಆಗುವುದಿದ್ದರೆ ಅವಾಗ ಸರ್ಕಾರ ಬಂದ್ಗೆ ಕರೆ ಕೊಡಬೇಕು ಘಟನೆ ನಡೆದದ್ದು ಉತ್ತರ ಪ್ರದೇಶದಲ್ಲಿ ಘಟನೆ ನಡೆದು ಆಗಲೇ ಮೂರನೇ ತಾರೀಕು ಆಗಿರೋದು ಅಲ್ಲಿಗೆ ಒಂಬತ್ತು ದಿನಗಳಾಗಿ ಹೋಗಿದೆ ಇಷ್ಟು ದಿನಗಳ ನಂತರ ಇಂಥದ್ದೊಂದು ಬಂದ್ಗೆ ಕರೆ ಕೊಟ್ಟು ಮೋದಿಯವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಈ ಎನ್ ಸಿ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಶಿವಸೇನೆ ಸರ್ಕಾರ ಮಾಡ್ತಾ ಇದ್ದಾವಲ್ಲ ಇದಕ್ಕೇನಂತ ಹೇಳ್ತೀರಿ ಅಕ್ಟೋಬರ್ ಹನ್ನೆನೇ ತಾರೀಕು ಪಾಪ ಜನರಿಗೆ ಗೊತ್ತೇ ಇರಲಿಲ್ಲ ಅಲ್ಲಿಯ ಎರಡು ಕೋಟಿ ಜನ ರೈಲ್ನಲ್ಲಿ ಓಡಾಡ್ತಾರೆ ಮುಂಬೈನಲ್ಲಿ ನೀವು ನೆನಪಿಟ್ಕೊಳ್ಳಿ ಇಟ್ ಈಸ್ ದಿ ಫೈನಾನ್ಸ್ ಕ್ಯಾಪಿಟಲ್ ಆಫ್ ಇಂಡಿಯಾ ಭಾರತದ ಆರ್ಥಿಕ ರಾಜಧಾನಿ ಅಂದ್ಕೊಂಡಿರುವಂಥ ಮುಂಬೈನಲ್ಲಿ ಎರಡು ಕೋಟಿ ಜನ ದಿನ ಅಲ್ಲಿಯ ಲೈಫ್ ಲೈನ್ ಎನಿಸ್ಕೊಂಡಿರುವಂಥ ಬಿ ಎಸ್ ಟಿ ಬಸ್ಗಳಲ್ಲಿ ಮತ್ತು ಟ್ರೈನಲ್ಲಿ ಓಡಾಡ್ತಾರೆ ಲೋಕಲ್ ಟ್ರೈನ್ ಇದ್ದಕ್ಕಿದ್ದ ಹಾಗೆ ಅವು ಸ್ತಬ್ಧಗೊಂಡು ಬಿಡ್ತವೆ ಟ್ಯಾಕ್ಸಿಗಳು ಹೊರಗಡೆ ಬರೋದಿಲ್ಲ ಯಾಕೆಂದರೆ ಇವರು ಶಿವಸೇನೆ ಕಾರ್ಯಕರ್ತರು ತೂರ್ತಾರೆ ಅನ್ನುವಂಥ ಭಯಕ್ಕೆ ಜನರಿಗೆ ಹೊರಗೆ ಹೋಗ್ಲಿಕ್ಕಾಗಲ್ಲ ಮಧ್ಯೆ ಬರಲಿಕ್ಕಾಗೋದಿಲ್ಲ ಇನ್ನಿಲ್ಲದ ಹಾಗೆ ಒದ್ದಾಡ್ತಾರೆ ಜನರ ಜೀವನ ಸುರಳಿತವಾಗಿ ಸಾಕಿಸುವಂಥ ಜವಾಬ್ದಾರಿ ಅವರ ಬದುಕನ್ನು ಸುಲಲಿತವಾಗಿ ಹಾಗೆ ನಡೆಸುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ ಆದರೆ ಸರ್ಕಾರವೇ ಅಲ್ಲಿಯ ಜನರ ಜೀವನವನ್ನು ಜರ್ಜರಿತಗೊಳಿಸುತ್ತೆ ಇನ್ನಿಲ್ಲದ ಹಾಗೆ ವಿಲಿವಿಲಿ ಒದ್ದಾಡುವ ಹಾಗೆ ಮಾಡುತ್ತೆ ಇಂಥ ಸರ್ಕಾರಗಳು ಇವತ್ತು ಕಾರಣ ಏನು ಅಂತ ಕೇಳಿದರೆ ಮೋದಿಯನ್ನು ಕೆಳಗಿಳಿಸಬೇಕು ಮೋದಿಯವರನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ಒಂದು ಷಡ್ಯಂತ್ರವನ್ನು ರಚಿಸ್ತವೆ ಲಖೀಂಪುರ್ ಕೆರೆಯಲ್ಲಿ ಏನೂ ಆಗಿರಲೇ ಇಲ್ಲ ನ್ಯಾಯಾಂಗ ತನಿಖೆ ಆಗಿರಲಿಲ್ಲ ಅಥವಾ ಅವರನ್ನು ಆಶಿಷ್ ಮಿಶ್ರನನ್ನು ಬಂಧಿಸಲಾಗಿರಲಿಲ್ಲ ಅಥವಾ ಎಂಟು ಜನ ಏನು ಈ ಗಲಾಟೆಯಲ್ಲಿ ಸತ್ತೋದ್ರು ಅವರು ಅವರಿಗೆ ಪರಿಹಾರವನ್ನು ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿಲ್ಲ ಅಂದಾಗ ಗಲಾಟೆ ಮಾಡಿದರೆ ಒಪ್ಪೋಣ ಅಲ್ಲಿಯ ಸರ್ಕಾರ ಯೋಗಿ ಆದಿತ್ಯನಾಥ್ ಸರ್ಕಾರ ತಕ್ಷಣವೇ ಪರಿಹಾರವನ್ನು ಘೋಷಿಸಿತು ತಕ್ಷಣವೇ ಇಪ್ಪತ್ತೆರಡು ವಿಡಿಯೋಗಳನ್ನು ಜಪ್ತಿ ಮಾಡಿ ಏನು ನಡೆದಿದೆ ಈ ಆ್ಯಕ್ಚುಲಿ ನಡೆದಂಥ ಘಟನೆಯನ್ನು ಅನ್ನುವುದರ ಬಗ್ಗೆ ತನಿಖೆಯನ್ನು ಮಾಡಿಸ್ತಾ ಇದೆ ತಕ್ಷಣದಲ್ಲಿ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಘೋಷಿಸಿದೆ ಇದೆಲ್ಲಾದ ಮೇಲೂ ಮಹಾರಾಷ್ಟ್ರ ಸರ್ಕಾರ ಇವತ್ತು ಬಂದನ್ನು ಘೋಷಿಸುತ್ತೆ ಅಕ್ಟೋಬರ್ ಹನ್ನೆನೇ ತಾರೀಕು ಅಂದರೆ ಇದಕ್ಕೇನಂತ ಹೇಳ್ತೀರಿ ಅಂದರೆ ಇವರ ಒಟ್ಟು ಉದ್ದೇಶ ಸರ್ಕಾರಿ ಆಸ್ತಿ ಪಾಸ್ತಿ ಲೂಟಿ ಆದರೂ ಪರವಾಗಿಲ್ಲ ಬಸ್ಗಳು ಜಖಮ್ ಆದರೂ ಪರವಾಗಿಲ್ಲ ಜನರು ತಮಗೆ ವ್ಯವಸ್ಥೆ ಇಲ್ಲದೆ ವಿಲಿವಿಲಿ ಒದ್ದಾಡಿದರೂ ಪರವಾಗಿಲ್ಲ ಆದರೆ ಮೋದಿಗೆ ತೊಂದರೆಯಾಗಬೇಕು ಅನ್ನುವಂಥ ಏಕಮಾತ್ರ ಮಂತ್ರವನ್ನು ಇಟ್ಕೊಂಡು ಇವತ್ತು ಸರ್ಕಾರ ನಡೆಸ್ತಾರೆ ಇಂಥವ್ರನ್ನ ಆಯ್ಕೆ ಮಾಡುವಾಗ ಜನ ಆಲೋಚನೆ ಮಾಡಬೇಕು ಇದು ಕೇವಲ ಮುಂಬೈಗೆ ಮಾತ್ರ ಸೀಮಿತ ಆಗಿದ್ದಲ್ಲ ಇದು ಪುಣೆಯಿಂದ ಮುಂಬೈಗೆ ಬರಬೇಕಾದಂಥ ಎಷ್ಟೋ ಪ್ರಯಾಣಿಕರಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಕರಾಡ್ ಸತಾರಾ ಕೊಲ್ಲಾಪುರ್ ಎಲ್ಲ ಊರುಗಳಲ್ಲಿ ಜನ ಇನ್ನಿಲ್ಲದ ಹಾಗೆ ಸಫರ್ ಆಗಬೇಕಾಯಿತು ಎಂಥ ಸ್ಥಿತಿ ಬಂದಿದೆ ನೋಡಿ ಈ ದೇಶದಲ್ಲಿ ಒಬ್ಬ ಮೋದಿಯನ್ನು ಅಭದ್ರಗೊಳಿಸಬೇಕು ಅನ್ನುವಂಥ ಏಕಮೇವ ಕಾರಣಮ ಇಟ್ಟುಕೊಂಡು ಈರ್ಷೆಯನ್ನು ಇಟ್ಕೊಂಡು ದ್ವೇಷವನ್ನು ಇಟ್ಕೊಂಡು ಅಸೂಯೆಯನ್ನು ಇಟ್ಕೊಂಡು ಇಡೀ ಸಮಾಜವನ್ನು ತೊಂದರೆಗೆ ಸಿಗಾಕ್ಸ್ತಾರಲ್ಲ ಇಂಥವ್ರಿಗೆ ಏನಂತೀರಿ